Hi friends, ಇವತ್ತಿನ ರೆಸಿಪಿ ಬಂದು ಈರುಳ್ಳಿ ದೋಸೆ ಹೇಗೆ ಮಾಡೋದಂತ ನಾನು ಕಲಿಸ್ಕೊಡ್ತಾ ಇದ್ದೀನಿ. ಈರುಳ್ಳಿ ದೋಸೆ ಮಾಡೋದು ಅಂತಂದರೆ ಎಲ್ರಿಗೂ ಆತಂಕ ಇರುತ್ತೆ, ಅಯ್ಯೋ ಅದು ಹೇಗೆ ಮಾಡಬೇಕು ಏನೋ ಎನ್ನೋದು. ಆ ಥರ ಏನೋ ನೀವು ಆತಂಕ ಪಡಬೇಕಾಗಿಲ್ಲ. ನೋಡಿ, ಸಣ್ಣದಾಗಿ ಈರುಳ್ಳಿ ಈ ಥರ ಸಣ್ಣದಾಗಿ ಒಂದು 4 ಈರುಳ್ಳಿ ಕಟ್ ಮಾಡ್ಕೊಳ್ಳಿ. ಮತ್ತು ಅದ್ರ ಜೊತೆಗೆ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಳ್ಳಿ, ಯಾಕಂದರೆ ಅದ್ರ ಟೇಸ್ಟ್ಗೆ ಅಷ್ಟೇ. ಹಸಿ ಮೆಣಸಿನ್ಕಾಯಿ ಖಾರ ಇರಬೇಕು ಅಂತೇನಿಲ್ಲ. ಮತ್ತು ಕೊತ್ತಂಬರಿ ಸೊಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಇದರ ಕಟ್ ಮಾಡಿಕೊಂಡು ಅದನ್ನು ಮೂರನ್ನು ಮಿಕ್ಸ್ ಮಾಡಿಟ್ಕೊಳ್ಳಿ. ನೋಡಿ, ಇರುತ್ತೆ, ಪೂರ್ತಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮೂರನ್ನು ನಾನು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ದೋಸೆ ಹಿಟ್ಟು ಅಂತಂದರೆ ನೋಡಿ, ದೋಸೆ ಹಿಟ್ಟು ಕಲಸಿಟ್ಕೊಂಡಿದ್ದೀನಿ ರಾತ್ರಿನೇ. ನೀವು ಯಾವುದೇ ಥರದ ದೋಸೆ ಹಿಟ್ಟಾದ್ರೂ ಸರಿ, ಆದರೆ ಸ್ವಲ್ಪ ನೀವು ಈ ಥರ ಗಟ್ಟಿಯಾಗಿರಲಿ. ನಾನು ರಾತ್ರಿನೇ ಉಪ್ಪು ಹಾಕಿ ಕಲಸಿಟ್ಟಿದ್ದೀನಿ. ನೀವು ಈರುಳ್ಳಿ ದೋಸೆಗನ್ನು ರೆಡಿ ಮಾಡಿಟ್ಕೊಂಡಿರಿ, ಇರ ಮಸಾಲೆ ದೋಸೆಗನ್ನು ರೆಡಿ ಮಾಡಿಟ್ಕೊಳ್ಳಿ, ಇಲ್ಲ ಶೆಡ್ ದೋಸೆಗನ್ನು ರೆಡಿ ಮಾಡಿಟ್ಕೊಳ್ಳಿ. ಒಟ್ಟಿನಲ್ಲಿ ಸ್ವಲ್ಪ ಗಟ್ಟಿ ಇರಲಿ, ಈ ಥರ ಸ್ವಲ್ಪ ಗಟ್ಟಿಗಿದ್ದರೆ ಚೆನ್ನಾಗಿ ಬರುತ್ತೆ ದೋಸೆ, ಈರುಳ್ಳಿ ದೋಸೆ. ಈಗ ದೋಸೆ ಮಾಡೋದನ್ನು ನಾನು ತೋರಿಸ್ಕೊಡ್ತೀನಿ. ಸ್ಟವ್ ಹಚ್ಕೊಳ್ಳೋಣ. ಪ್ಯಾನ್ ಇಟ್ಟಿದ್ದೀನಿ, ಎಣ್ಣೆ ಒಂದು ಸ್ವಲ್ಪ ಅದಕ್ಕೆ ಸವರೋಣ ಪ್ಯಾನ್ಗೆ. ಕೆಲವರು ಈರುಳ್ಳಿ ದೋಸೆ ಅಂತಂದರೆ ಅಯ್ಯೋ ಹಸಿಟ್ಟು ಹೆಂಗೆ ರುಬ್ಕೋಬೇಕು ಏನೋ ಅನ್ನೋ ಆತಂಕ ಇರುತ್ತೆ. ಆ ಥರ ಏನೂ ಇಲ್ಲ ಫ್ರೆಂಡ್ಸ್. ಕೆಲವರು ಹೇಳ್ತಾರೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ, ಅದೇನೂ ಇಲ್ಲ ಫ್ರೆಂಡ್ಸ್. ಮಾಮೂಲಿ ದೋಸೆ ಹಿಟ್ಟನ್ನೇ ನೀವು ರೆಡಿ ಮಾಡಿಕೊಂಡು ದೋಸೆ ಹಿಟ್ಟಿಗೆ ನೀವು ಈರುಳ್ಳಿನ ಹಾಕಿ ಮಾಡ್ಕೊಳ್ಳಿ ಅಷ್ಟೇ. ನೋಡಿ, ಸ್ವಲ್ಪ ಮಂದವಾಗಿ ಇದು ಮಾಡಿ ಅಷ್ಟೇ. ಈಗ ಅದರ ಮೇಲೆ ನಾವು ಕಲಸಿಟ್ಕೊಂಡಿರುವಂತಹ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ್ನು ನಾವು ದೋಸೆ ಮೇಲೆ ಉದುರಿಸೋಣ. ನಿಮಗೆ ಎಷ್ಟು ಈಗ ಎಷ್ಟು ಬೇಕೋ ಅಷ್ಟನ್ನು ನಾವು ಉದುರಿಸ್ಕೋಬೋದು. ಜಾಸ್ತಿ ಬೇಕನ್ನೋರು ಜಾಸ್ತಿ ಉದುರಿಸ್ಕೋಬೋದು, ಕಡಿಮೆ ಬೇಕನ್ನೋರು ಕಡಿಮೆ ನಾವು ಹಾಕ್ಬೋದು ದೋಸೆ ಮೇಲೆ. ನಾನು ಕಡಿಮೆನೇ ಹಾಕ್ತೀನಿ ಫ್ರೆಂಡ್ಸ್, ಜಾಸ್ತಿ ಏನು ಬೇಡ. ನೋಡಿ, ಅದ್ರ ಮೇಲೆ ಮತ್ತೆ ಎಣ್ಣೆ ಸ್ವಲ್ಪ ಹಾಕ್ಕೊಳ್ಳಿ. ನೀವು ತುಪ್ಪ ಹಾಕ್ಕೊಳ್ಳೋರು ತುಪ್ಪನ ಹಾಕ್ಕೋಬೋದು, ಇಲ್ಲ ಎಣ್ಣೆ ಹಾಕೋರು ಎಣ್ಣೆ. ನೋಡಿ, ಈ ರೀತಿ ಹಾಕ್ಕೊಳ್ಳಿ, ಅದೊಂದು ಸ್ವಲ್ಪ ಬೇಯಲಿ. ನೋಡಿ, ಈ ಥರ ಬೆಂದಿದೆ. ಈಗ ಅದನ್ನು ನಾವು ಇನ್ನೊಂದು ಕಡೆ ತಿರುಗಿಸೋಣ. ನನ್ನ ದೋಸೆಗೂ ಏನು ಹಾಕಿಲ್ಲ ಫ್ರೆಂಡ್ಸ್. ನಾನು ಅಕ್ಕಿ ಅಂದರೆ ಸೊಸೈಟಿ ಅಕ್ಕಿನೇ ಹಾಕಿದ್ದೀನಿ. ಒಂದು ಎರಡೂವರೆ ಗ್ಲಾಸು, ನನ್ನ ಗ್ಲಾಸಲ್ಲಿ ಎರಡೂವರೆ ಗ್ಲಾಸು ಸೊಸೈಟಿ ಅಕ್ಕಿ ಹಾಕಿದ್ದೀನಿ. ಅರ್ಧ ಗ್ಲಾಸು ಉದ್ದಿನಬೇಳೆ ಹಾಕಿದ್ದೀನಿ. ಮತ್ತು ತೊಗರಿಬೇಳೆ ಒಂದು ಹಿಡಿಯಷ್ಟು ಹಾಕಿದ್ದೀನಿ. ಮತ್ತು ಅಷ್ಟೇ ಫ್ರೆಂಡ್ಸ್ ನಾನು ಹಾಕಿರೋದು. ಚೆನ್ನಾಗಿ ರುಬ್ಕೊಂಡು ಮೆಂತ್ಯ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಅಷ್ಟೇ. ಚೆನ್ನಾಗಿ ರುಬ್ಕೊಂಡು ಗಟ್ಟಿಯಾಗಿ ಕಲಸಿಟ್ಟಿದ್ದೀನಿ ಅಷ್ಟೇ ದೋಸೆಗೆ. ಚಟ್ನಿ ಮಾಮೂಲಿ ನಾನು ರೆಸಿಪಿ ವಿಡಿಯೋದಲ್ಲಿ ಬಿಟ್ಟಿದ್ದೀನಿ ನಾನು, ಈಗಾಗಲೇ ಅದೇ ಚಟ್ನಿನೇ. ಈಗ ಈ ದೋಸೆನ ಹಾಕ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ದೋಸೆ ಆಯಿತು. ನೋಡಿ, ಇಷ್ಟೇ ಈರುಳ್ಳಿ ದೋಸೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ದೋಸೆ ಚಟ್ನಿ ರೆಡಿ ಇದೆ. ನೋಡಿ, ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಇಷ್ಟೇ ಈರುಳ್ಳಿ ದೋಸೆ, ಇನ್ನೇನು ಅದರ ಬಗ್ಗೆ ಸ್ಪೆಷಲ್ ಏನಿಲ್ಲ. ಇಷ್ಟೇ ಫ್ರೆಂಡ್ಸ್ ಮಾಡಬೇಕಾಗಿರೋದು. ಥ್ಯಾಂಕ್ ಯು.